ಆಕ್ಚುಲಿ ಹೌದು, ದೇವಸ್ಥಾನದಲ್ಲಿ ಈ ದೇವ್ರು ತುಂಬ ಪವರ್ಫುಲ್ಲು. ಲಾಸ್ಟ್ 2 weeks ago ಅಂದರೆ ದೇವಸ್ಥಾನದಿಂದನೇ ಅವರೇ ಫೋನ್ ಮಾಡಿ ಬನ್ನಿ ಅಂತಂದ್ಬಿಟ್ಟು ಕರೆಸ್ಕೊಂಡಿದ್ರು. ದರ್ಶನ ಮಾಡ್ಕೊಂಡೆಲ್ಲ ಹೋಗಿದ್ದೆ. ಇವತ್ತು ಅದೇ ದೇವ್ರ ಅಂದೇ ಶೂಟ್ ಮಾಡ್ತೀನಿ. ಅಂದರೆ ಒಂದು ಒಂದು ಒಳ್ಳೆ ವೈಬ್. ಈಗ ಆಲ್ರೆಡಿ 17th ಡೇ ಶೂಟ್ ಆಗ್ತಾ ಇರೋದು, ಹೇಗೆ ನಡ್ಕೊ ಬರ್ತಾ ಇದೆ? ತುಂಬ ಚೆನ್ನಾಗಿ ನಡೀತದೆ. ನನಗೆ ಖುಷಿ ಆಗ್ತದೆ ಶಾರ್ಟ್ಸ್ ಬರ್ತಾ ಇರೋ ರೀತಿ ನೋಡಿ. ಆ್ಯಂಡ್ ಇಟ್ಸ್ ಅ ಡಿಫ್ರೆಂಟ್ ಸ್ಟೋರಿ. ಜನ ಎಲ್ಲ ನೋಡಿ ಇಷ್ಟಪಡ್ತಾರೆ ಅಂತ ನಾವು ಅನ್ಕೊಂಡಿದ್ದೀವಿ. ಗುರು ಸರ್ ಅಂತೂ ಇಸ್ ವೆರಿ ಎಕ್ಸೈಟೆಡ್. ಈಗಷ್ಟು ಹೇಳ್ತಾರೆ ದುರ್ಗಾಶಕ್ತಿ ಆಗಲಿ ಒಂದಷ್ಟು ಸಿನಿಮಾಗಳು ಬರ್ತಾ ಇತ್ತು ಆಗ ಒಂದು ನೈಂಟೀಸ್ ಡೇಸಲ್ಲಿ, ಆ ಥರ ಒಂದು ಸಿನಿಮಾ ಎಲ್ಲೋ ಮಿಸ್ ಆಗ್ತದೋ ಕಾಂತಾರ ಕಮ್ ಬ್ಯಾಕ್ ಮಾಡ್ತು ಅದೇ ಥರದ ಸಾಲಿನಲ್ಲಿ ನಿಲ್ಲುವಂಥ ಸಿನಿಮಾ ಇತ್ತು ಅಂತ ಹೇಳ್ತಾರೆ. ಫಿಂಗರ್ಸ್ ಕ್ರಾಸ್ಡ್ ಅಂದರೆ ಅದ್ರ ಬಗ್ಗೆ ಹೆಚ್ಚು ಏನು ಹೇಳೋದಕ್ಕಾಗಲ್ಲ. ಅಂದರೆ ಭಾಳ ಡಿಫ್ರೆಂಟ್ ಕತೆ. ಅಂದರೆ ಈ ಒಂದು 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 ದೇವ್ರ ಬಗ್ಗೆ ಒಂದು 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 ಕತೆ ಇದೆ, ಅದನ್ನು ಹೇಳೋದಕ್ಕಾಗಲ್ಲ. ಒಂದು ಸಣ್ಣದಾಗಿ ಹೇಳಿದ್ರು ಒಂದು ಸಿದ್ದಾಗ್ಬಿಡುತ್ತೆ. ಅದ್ರ ಬಗ್ಗೆ ನನಗೆ ಗೊತ್ತೇ ಇರಲಿಲ್ಲ, ನಾನು ಇವಾಗ ತಿಳ್ಕೊಂಡಿದ್ದು. ಸೊ ಗಿರಿರಾಜ್ ಸರ್ ಹೇಳಿದ್ರು ತುಂಬ ತುಂಬ ಒಂಥರ ಹೊಸ ವಿಷಯಗಳಿದೆ. ಸೊ ಹಂಗಾಗಿ ಜನಗಳಿಗೆ ಇಷ್ಟ ಆಗುತ್ತೆ. ನಿಮಗೆ ಈ ದೇವರು ನಂಬಿಕೆ ಅನ್ನೋದ್ರ ಮೇಲೆ ಆಸಕ್ತಿ ಇದೆಯಾ? ಹಾಂ, ನಮ್ಮ ತಾಯಿ ಯಾವಾಗಲೂ ನಮ್ಮ ತಾಯಿ ದೇವ್ರ ದೊಡ್ಡ ಭಕ್ತರು. ಸೊ ಅವ್ರ ಏನು ಪೂಜೆ ಪುನಸ್ಕಾರ ಯಾವಾಗ ಅಷ್ಟು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅಫ್ಕೋರ್ಸ್ ಐ ಬಿಲೀವ್. ನಿಮಗೆ ಈಗ ಫೇವ್ರೇಟ್ ಗಾರ್ಡನ್ ಒಂದಿರುತ್ತೆ, ಯಾಕಂದ್ರೆ ನೀವು ಅದೇ ಭಾಗದ ಸುತ್ತಮುತ್ತ ಬಂದರೆ ಜನಪದ ನಾಯಕರು ಜಾಸ್ತಿ, ಈಗ ಮಾದಪ್ಪ ಆಗಲಿ ವಾಚಪ್ಪ ಆಗಲಿ. ಹಾಂ, ಆಂಜನೇಯನ್ನ ಜಾಸ್ತಿ ಇಷ್ಟಪಡ್ತೀನಿ. ಗೊತ್ತಿಲ್ಲ ಅಂದರೆ ಅವ್ರು ನೆನೆಸ್ಕೊಂಡಾಗ್ಲೆಲ್ಲ ಏನೋ ಒಂದು ಪವರ್ ಒಂಥರ, ಏನೇ ಒಂಚೂರು ಲೋ ಅಂತ ಅನ್ಸಿದ್ರು ಒಂಚೂರು ಸ್ಟ್ರೆಂತ್ ಆ ಥರ ಎಲ್ಲ ಫೀಲ್ ಆಗುತ್ತೆ. ಸೊ ಸೊ ಇಸ್ ಅ ಪವರ್ಫುಲ್ ಗಾಡ್. ಹಂಗಾಗಿ ಆಂಜನೇಯನ್ ಜಾಸ್ತಿ ಬಿಲೀವ್ ಮಾಡ್ತೀನಿ. ನಾನು ಎಲ್ಲ ದೇವ್ರುಗಳನ್ನು ವಿ ವರ್ಷಿಪ್ ಅಲ್ವಾ, ನಮ್ಮ ಸುಮ್ಮನಿರ ಅದೆಲ್ಲ ಹೇಳ್ಬಾರ್ದು, ಸಿನಿಮಾ ಸ್ಟೋರಿ ಬಿಟ್ಕೊಟ್ಟಂಗ. ಅದೇನೋ ಒಂದು ಒಂದು ಇದೆ ಅಲ್ಲಿಂದ ಹುಡ್ಕೊಂಡು ಒಳಗಡೆ ಎಲ್ಲೋ ಹೋಗಿ ಆತರ ಏನೋ ಒಳ್ಳೆದಲ್ಲಿ. ಥ್ಯಾಂಕ್ ಯು. ಜಾಸ್ತಿ ಕೇಳೋರು.